Hey guys, welcome back to my channel, Spoorthi Vlogs. Hi guys, so ivattu vanmitu Thursday. Tuesday. Days kuda morthogtidini, okay. ಸೊ ಟ್ಯೂಸ್ಡೇ ಇವತ್ತ ತಾನೇ ಮನೆಗೆ ಬಂದೆ. ಇವತ್ತ ನಾನು ಒಂದು ಸ್ವಲ್ಪ ಹೊತ್ತಾಯ್ತು ಬಂದ್ಬಿಟ್ಟು, ನೈಟ್ ಎಲ್ಲ ನಿದ್ದೆನೆ ಇರಲ್ಲ ನನಗೆ, ಲೈಕ್ ಫುಲ್ ಒಂಥರ ಡಿಸ್ಟರ್ಬ್ಡ್ ಸ್ಲೀಪ್ ಥರ. ಸೊ ಅದಕ್ಕೆ ಇವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ಎದ್ದು ಬಂದಿದ್ದೀನಿ. ಮಟನ್ ಎಲ್ಲ ಆಲ್ರೆಡಿ ಬೇಯಿಸಿಟ್ಟಿದ್ದೀನಿ, ಸೊ ಇದರಲ್ಲಿ ಬಿರಿಯಾನಿ ಮಾಡ್ತೀನಿ. ಕ್ವಿಕ್ಕಾಗಿ ಆಗ್ಬಿಡುತ್ತೆ, ಒಂದು 10-15 ನಿಮಿಷ ಇದ್ದರೆ ಬಿರಿಯಾನಿ ಮಾಡಿಬಿಡ್ತೀನಿ ನಾನು. ಬೇರೆ ಇನ್ನೇನು ಮಾಡಬೇಕಂತ ಅನ್ಸಲ್ಲ ನನಗೆ. ಸೊ ಬಿರಿಯಾನಿ ಮಾಡಿ, ಇಟ್ ಈಸ್ ಅರೌಂಡ್ 1:30 ಸಮಥಿಂಗ್. ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ನಿನ್ನೆ ನೈಟ್ ಕೂಡ ನನಗೇನು ತಿನ್ಬೇಕನ್ಸಿಲ್ಲ. ಒಂಥರ ವಾಮಿಟಿಂಗ್ ಅಥವಾ ಒಂಥರ ಏನು ಇಂಟ್ರೆಸ್ಟೇ ಇಲ್ಲ ಆ ಥರ ಅನಿಸ್ಬಿಟ್ಟಿದೆ. ಸೊ ಅದಕ್ಕೆ ಇವಾಗ ಬಿರಿಯಾನಿ ಮಾಡಿ ಹೊಟ್ಟೆ ತುಂಬ ಊಟ ಮಾಡಬೇಕು. ಜಾಸ್ತಿ ದಿನ ಆಗಿದೆ ನನ್ನ ಹೊಟ್ಟೆ ತುಂಬ ಊಟ ಮಾಡಿ. ಎಷ್ಟು ಊಟ ಇದ್ರೇನ ನೋಡಿದ್ರೇನ ಒಂಥರ ಅನಿಸ್ತಾ ಇದೆ. ಲೈಕ್ ಐ ಥಿಂಕ್ ಇಟ್ ಮೇ ಬಿ ರಿಲೇಟಬಲ್, ಯಾಕಂದರೆ ಸ್ವಲ್ಪ ಜನಕ್ಕೆ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆದಾಗ ಅನಿಸಿರುತ್ತೆ. ನಮ್ಮ ಡ್ಯಾಡಿ ಇವಾಗ ಹಾಸ್ಪಿಟಲಲ್ಲಿ ಇದ್ದಾರೆ, ನಮ್ಮ ಅಮ್ಮಮ್ಮ ಹೋಗ್ತಾರೆ, ಇಟ್ಸ್ ನೈಸ್. ಎಲ್ಲರಿಗೂ ದುಡ್ಡು ಕಾಸು ಹಣ ಎಲ್ಲ ಬರುತ್ತೆ ಹೋಗುತ್ತೆ ಎಲ್ಲ ಇರುತ್ತೆ, ಬಟ್ ಇಂಥ ಟೈಮಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ವಾ ಒಂದು ರಿಲೇಷನ್ಶಿಪ್. ಲೈಕ್ ಯಾರು ಬೇಡ ನಮ್ಮ ಹತ್ರ, ಅದಿದೆ ಇದಿದೆ ಅಂತ ಅಹಂಕಾರ ಪಡೋರಿಗೆಲ್ಲ ಒಂದು ಒಳ್ಳೆ ಪಾಠ ಕಲಿಸುತ್ತೆ ಈ ಥರ ಎಲ್ಲ ಟೈಮಲ್ಲಿ. ಹಂಗಂತ ನಾವೇನು ಅಹಂಕಾರ ಏನು ಬಿಟ್ಟಿದ್ದಿಲ್ಲ, ಆಮೇಲೆ ಅದಕ್ಕೂ ಏನೋ ಅನ್ಕೊಂಬಿಟ್ಬೇಡಿ. ನಾನು ಆಫ್ರೆಶ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಆಫ್ರೆಶ್ ಬೇಕು, ಅಲ್ಲಿ ಆಫ್ರೆಶ್ ಇರುತ್ತೆ, ತೊಗೊಂಡು ಹೋಗಿರ್ತೀನಿ. ನೀರು, ನನ್ನ ಗ್ಲಾಸು, ನನ್ನೊಂದು ಕಂಫರ್ಟ್ ಝೋನ್ ಎಲ್ಲ ಇರುತ್ತಲ್ವ. ಆ್ಯಂಡ್ ನನಗಂತೂ ಹಾಸ್ಪಿಟಲ್ ಸ್ಮೆಲ್ ಕಂಡ್ರೇ ಆಗಲ್ಲ. ಐ ಆಮ್ ಲೈಕ್ ಸೋ ಮಚ್ ಹಾಸ್ಪಿಟಲ್ ಸ್ಮೆಲ್ ಕಂಡ್ರೇ ನಂಗೆ ಫುಲ್ ಕೋಪ ಬರುತ್ತೆ. ಬಿಕಾಸ್ ಒಂಥರ ಇಂಜೆಕ್ಷನ್ನು, ಟ್ಯಾಬ್ಲೆಟ್ಸ್ ಎಲ್ಲ ವಾಸನೆ ನಂಗೆ ಆಗೋದೇ ಇಲ್ಲ. ಬಟ್ ಸ್ಟಿಲ್ ನಮ್ಮಮ್ಮಿನ ನೋಡ್ಕೊಳೋಣ ಅಂತಿದ್ದೀನಿ. ಆ್ಯಂಡ್ ಇವಾಗ ಸೋನು ಯಶಿಕಾ ಇಬ್ಬರು ಬರಬೇಕು, ಅಷ್ಟೊತ್ತಿಗೆಲ್ಲ ಮಾಡಿಬಿಡ್ತೀನಿ. ಏನೊಂದು 5-10 ನಿಮಿಷ. ಬಟ್ ಸ್ಟಿಲ್ ಯಶಿಕಾನೂ ಅಷ್ಟೇ, ತುಂಬ ಇಂಥ ಟೈಮಲ್ಲೆಲ್ಲ ಯಶಿಕಾ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಅದೊಂದು ಫುಲ್ ಖುಷಿ. ನೋಡ್ಕೊತಾಳೆ ಬೆಳಗ್ಗೆ ಎದ್ದುಬಿಟ್ಟು, ಅವ್ರಿಗೆಲ್ಲ ಚೆನ್ನಾಗಿ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ನಮ್ಮ ಡ್ಯಾಡಿ ಕೂಡ ಹೆಲ್ಪ್ ಮಾಡ್ತಾರೆ. ಎಲ್ಲರಿಗೂ ಒಳ್ಳೆ ಪಾಠ ಕಲಿಸುತ್ತೆ ಇವಳು, ಎಲ್ಲರಿಗೂ ಅಷ್ಟೇ. ಲೈಕ್ ರಿಯಲ್ ಮನುಷ್ಯರ ವ್ಯಾಲ್ಯೂ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಹಂಗೆ ಕತೆ. ಏನಾಯ್ತು ನಾನೇನ್ ಮಾಡ್ತಾ ಇಲ್ಲಪ್ಪ, ಕುಡಿ. ದಿಸ್ ಇಸ್ ಲವ್. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಿರಿಯಾನಿ, ಸಖತ್ತಾಗಿದೆ. ದಿಸ್ ಬಿರಿಯಾನಿ ಇಸ್ ಜಸ್ಟ್ ಟೇಸ್ಟಿ. ಹೊಟ್ಟೆ ಹಸಿದಿರೋದಕ್ಕೂ ನಿನ್ನೆ ಮಧ್ಯಾಹ್ನ ತಿಂದಿರೋದು ನಾನು, ಸ್ವರ್ಗ ಥರ ಇದೆ. ಓಕೆ, ಐ ಹ್ಯಾವ್ ಟು ಇಟ್. ಓಕೆ, ಬಾಯ್. ಇವತ್ತು ನಾನು ಫುಲ್ ಆಲ್ ಬ್ಲ್ಯಾಕ್ ಔಟ್ಫಿಟ್ ಹಾಕೊಂಡಿದ್ದೀನಿ. ಆ್ಯಂಡ್ ಈ ಪ್ಯಾಂಟ್ಸ್ ಆರ್ ಜಸ್ಟ್ ಸೋ ಕಂಫರ್ಟಬಲ್. ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಗೊತ್ತಾ ಈ ಪ್ಯಾಂಟ್. ಆ್ಯಂಡ್ ದಿಸ್ ಟಾಪ್ ಇಸ್ ಫ್ರಮ್ ಪ್ಯಾಂಥರೂನ್ಸ್ ಆರ್ ಮ್ಯಾಕ್ಸ್, ಯಾವುದೋ ಗೊತ್ತಿಲ್ಲ. ಆ್ಯಂಡ್ ಈ ಪ್ಯಾಂಟ್ ಮಾತ್ರ ಆನ್ಲೈನಲ್ಲಿ ತರಿಸಿದ್ದು, ಲೈಕ್ ಮಿಂತ್ರಾಲ್ಲಿ. ಸಖತ್ತಾಗಿದೆ, ಫುಲ್ ಕಂಫರ್ಟಬಲ್ ಆಗಿ. ನಂಗೆ ಯೂಶ್ವಲಿ ಈ ಥರ ವೈಡ್ ಲೆಗ್ ಪ್ಯಾಂಟ್ಸ್ ಅದೆಲ್ಲ ಜಾಸ್ತಿ ಇಷ್ಟ ಆಗುತ್ತೆ. ಆ್ಯಂಡ್ ಇವನ್ ದ ಮೆಟೀರಿಯಲ್ ಆ್ಯಂಡ್ ಆಲ್ ಇಸ್ ಸೋ ಸಾಫ್ಟ್, ಸೋ ಗುಡ್, ಸೋ ನೈಸ್. ಆ್ಯಂಡ್ ಇವಾಗ ರೆಡಿ ಆಗಿದ್ದೀನಿ, ಬಟ್ ಎಲ್ಲೂ ಹೋಗಲ್ಲ. ಮಲಗಬೇಕು ಅಂತ ಆಸೆ ಆಗ್ತಿದೆ ನನಗೆ, ಮಲಗೋದಂದ್ರೇ ಇಷ್ಟ ಆಗಲ್ಲ. ಬಟ್ ಸ್ಟಿಲ್ ಇವತ್ತು ಆಸೆ ಆಗ್ತಾ ಇದೆ, ಬಿಕಾಸ್ ನೈಟ್ ಎಲ್ಲ ಪ್ರಾಪರ್ ಆಗೇ ನಿದ್ದೆ ಇಲ್ಲ. ಬಟ್ ದ ಥಿಂಗ್ ಇಸ್, ಯೂಟ್ಯೂಬ್ಗೆ ವೀಡಿಯೋ ಎಲ್ಲ ಹಾಕಬೇಕು, ಎಡಿಟ್ ಎಲ್ಲ ಮಾಡಬೇಕು, ತುಂಬ ಕಷ್ಟ ಕೆಲಸ ಇದೆ. ಲೈಕ್ ನಾಳೆ ಡಿಸ್ಚಾರ್ಜ್ ಅಂತ ಹೇಳಿದಾರಲ್ಲ, ಸೊ ನಾಳೆ ಅಂತಂದ್ರೆ ನಾನು ಪ್ರಾಬಬ್ಲಿ ಅಲ್ಲೇ ಇರಬೇಕು. ಆ್ಯಂಡ್ ಅಲ್ಲಿ ಹೋದ್ಮೇಲೆ ನೆಟ್ವರ್ಕ್ ಅದು ಇದು ಎಲ್ಲ ಸಿಕ್ಕೋದು ತುಂಬ ಕಷ್ಟ. ದಟ್ಸ್ ವೈ ಇವಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಮಾಡಿದ್ರೆ ನಿದ್ದೆ ಇಲ್ಲ, ನಿದ್ದೆ ಇದ್ದರೆ ಅದಿಲ್ಲ, ಅಷ್ಟೇ ಸಿಂಪಲ್. ಆ್ಯಂಡ್ ಇವತ್ತು ಟ್ಯೂಸ್ಡೇ, ಆ್ಯಂಡ್ ನಾಳೆ ಬಂದುಬಿಟ್ಟು ವೆಡ್ನೆಸ್ಡೇ. ಸೊ ಔಟ್ಫಿಟ್ ಇಷ್ಟ ಆಯಿತಾ, ಚೆನ್ನಾಗಿದೆಯಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ.
ಐ ಲೈಕ್ ಇಟ್ ಸೋ ಮಚ್. ಇಟ್ಸ್ ಸೋ ಕಂಫರ್ಟಬಲ್ ಕಂಫರ್ಟಬಲ್ ಕಂಫರ್ಟಬಲ್. ಬಿರಿಯಾನಿ ಮಾತ್ರ ಸಾಕಾಗಿ ಟೇಸ್ಟಿ ಆಗಿತ್ತು ಗೈಸ್, ಯಮ್ಮಿ ಯಮ್ಮಿ ಆಗಿತ್ತು. ನೋಡಲಿ ಗೈಸ್, ಸೋರಿ ನೋಡಿ ಗೈಸ್. ಹಾಯ್ 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 ಸೋನು, ನಿಂಗೇನೋ ಮಾಡಿದೀನಿ ನಾನು ಫೇವ್ರೆಟ್ ನಿಂದು. ಗೆಸ್ ಮಾಡು. ಹೆಂಗತ್ತು ನಿಂಗೆ? ಸ್ಮೆಲ್ಲಿಂದಾನೆ ಅಷ್ಟೊಂದು ಸ್ಮೆಲ್ ಬಂತ ಸೋನಿ? ಸೋನು ಹೌದಾ? ಏನೋ ನೆನೆ ಊಟ ಮಾಡಿಲ್ಲ ಗೈಸ್, ಅಷ್ಟು ಎಲ್ಲ ಕಲ್ಸಿದ್ರು ಚಿಕ್ಕಮ್ಮ. ಏಯ್ ನೀನು ಐತೆ ನೋಡಿ ದೊಡ್ಡ ಕೂಟ. ಸೋನು ಅತಿ ಯಾಕೋ ದೇವ್ರೆ, ನೋಡಿ ಗೈಸ್ ನೋಡಿ ಗೈಸ್ ಈ ತರ ಎಲ್ಲ ಕಾಟ ಕೊಡ್ತಾರೆ. ಸೋನು ಅವ್ರ ಕ್ಲಾಸ್ ಪಾಪು ಕ್ಲಾಸ್ ಟೀಚರ್ ಸಿದಿಸ್ ಮ್ಯಾಮ್, ನಮ್ ಸಿದಿಸ್ ಹೌದಿ ಬಾಯ್ ಗಾಸ್. ನಮ್ ಸೋನು ಅಂತೂ ನಿನ್ನೆ ಮಂಡೆ ನಾವು ನಾನ್ ವೆಜ್ ಮಾಡಲ್ಲ. ಇನ್ನೇನು ಪನ್ನೀರು ಮಶ್ರೂಮ್ ಅದೇ ನಮಗೆ ನಾನ್ ವೆಜ್. ಇನ್ನು ಶ್ರಾವಣ ಸ್ಟಾರ್ಟ್ ಆಗ್ತೈತೆ ಸೋನು, ಡ್ರಾಮಾ ಸ್ಟಾರ್ಟು ಆಗುತ್ತೆ. ಯಾಕೆ ಸೋನು ಚಲ್ದ? ಬಿಡು ಬಿಡು ಬಿಡು, ಚಲ್ದ್ರೆ ಬಿಡು ಬಿಡು, ಆರಾಮಾಗ್ತೀನಿ. ಸೋನುಗೆ ಅಷ್ಟು ವೆರೈಟೀಸ್ ಇದ್ರೇನು, ಒಂದ್ ತುತ್ತು ಒಂದ್ ತುತ್ತು ಬೇಡ. ಮ್ಯಾಗಿ ಮಾಡ್ಕೊಟ್ಟಿದೀನಿ ಎಲ್ಲ, ಅಷ್ಟೊಂದು ಅನ್ನ ಅಷ್ಟೊಂದು ಸಾರು ಎಲ್ಲ ಇದ್ರೇನು ಎಲ್ಲ ಇದ್ರೇನು ಅವನಿಗೆ ಮ್ಯಾಗಿ ಮಾಡ್ಕೊಟ್ಟಿದೀನಿ. ಇವತ್ತಾದ್ರೆ ಫುಲ್ಲು ಚೆನ್ನಾಗಿ ತಿಂತಾನೆ. ಏ ನಾನು ಬಿರಿಯಾನಿ ತಿಂತೀನಿ ಅಂತ. ಯು ಕ್ಯಾನ್ ಸಿ ಮೈ ಹೇರ್, ಸ್ವಲ್ಪ ಸ್ಪಾ ಅದು ಇದು ಏನಾದರೂ ಮಾಡಿಸ್ಬೇಕು. ಈ ಥರ ಇದ್ರೆ ಚೆನ್ನಾಗಿರುತ್ತೆ. ಬಟ್ ಇವಾಗೆಲ್ಲ ನೋಡಿ, ಇದೆಲ್ಲ ಒಂಥರ ಚರ ಥರ ಥರ, ಎಣ್ಣೆ ಇಲ್ಲ, ನೀರಿಲ್ಲ, ಏನಿಲ್ಲ ಕೂದಲಿಗೆ. ಬಟ್ ಸ್ಟಿಲ್ ಐ ಆಮ್ ಯೂಸಿಂಗ್ ಸಮ್ ಡ್ರೈ ಶ್ಯಾಂಪೂ, ಸ್ವಲ್ಪ ಸೀರಮ್ ಅದು ಇದು ಎಲ್ಲ ಹಾಕೊಂಡು ಹಂಗೆ ಸ್ವಲ್ಪ ಮಾಡ್ತಾ ಇದ್ದೀನಿ. ನನ್ನ ತಲೆ ಸ್ನಾನ ಮಾಡಿದ್ರೆ ಅದನ್ನು ಹಾರಿಸೋದಿದೆಯಲ್ಲ, ಅದರಷ್ಟು ಕಷ್ಟದ ಕೆಲಸ ಇನ್ನೊಂದಿಲ್ಲ ಅನಿಸುತ್ತೆ. ನನಗೆ ಡ್ರೈಯರಲ್ಲೆಲ್ಲ ಹಾರಿಸೋಕ್ಕೆಲ್ಲ ಇಷ್ಟ ಆಗಲ್ಲ. ಹೋಗ್ಬಿಟ್ಟು ಆಚೆ ಕಡೆ ಚೆನ್ನಾಗಿ ಬಿಸಿಲಲ್ಲಿ ಎಲ್ಲ ಅನ್ನೋಕ್ಕೆ ಇಷ್ಟ. ಬಟ್ ಅವಾಗ ಬಟ್ ಇವಾಗ ಅಷ್ಟು ಬಿಸಿಲೂ ಇಲ್ಲ, ಏನೂ ಇಲ್ಲ. ಸಮಟೈಮ್ಸ್ ಸಂಡೇ ಮಾಡೋಣ. ಇಫ್ ಎನಿವನ್ ಆಸ್ಕ್ಸ್ ಮೀ ನಿಮಗೆ ಬಿರಿಯಾನಿ ಆದಮೇಲೆ ಏನು ಇಷ್ಟ ಅಂತಂದರೆ ನಾನು ಆಫ್ರೆಶ್ ಅಂತೀನಿ. ಬಿಕಾಸ್ ದಿಸ್ ಇಸ್ ಒನ್ ಕೈಂಡ್ ಆಫ್ ಲವ್ ಗೈಸ್. ಏನು ಚೆನ್ನಾಗಿರುತ್ತೆ ಗೊತ್ತಾ ಆಫ್ರೆಶ್? ನೀವೆಲ್ಲರೂ ಕುಡೀರಿ. ನಂಗಂತೂ ಫುಲ್ ಬಿಸಿ ಬಿಸಿಯಾಗಿರೋ ಆಫ್ರೆಶ್ ಕುಡಿಬೇಕಂದ್ರೆ ಫುಲ್ ಇಷ್ಟ ಫುಲ್ ಇಷ್ಟ. ಅದು ಎಷ್ಟಲ್ಲಿ ಎಲ್ಲಿರ್ತೀನೋ ಬಟ್ಟಿಲ್ ಹೇಳ್ತಾನೆ ಹೇಳ್ತೀನಿ ಹೇಳ್ತಾನೆ ಹೇಳ್ತೀನಿ. ಆ್ಯಂಡ್ ತುಳಸಿ ಫ್ಲೇವರ್ ನಂಗೆ ಈ ನಡುವೆ ತುಂಬ ಇಷ್ಟ ಆಗಿದೆ. ಮುಂಚೆ ಬರೀ ಜಿಂಜರ್ ಕುಡಿತಾ ಇದ್ದೆ, ಬಟ್ ಜಿಂಜರ್ ಹೀಟ್ ಜಾಸ್ತಿ, ಅದಕ್ಕೆ ತುಳಸಿ ಇಸ್ ವೆರಿ ಗುಡ್, ಸೋ ರಿಫ್ರೆಶಿಂಗ್, ಸೋ ನೈಸ್. ನೀವೇನಾದರೂ ಕಾಫಿ ಟೀ ಕುಡಿಯಲ್ಲ, ನಿಮ್ಗೆ ಇಷ್ಟ ಆಗಲ್ಲ ಅಂತಂದರೆ ಫ್ರೆಶ್ನ ಕುಡೀರಿ. ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಟು ಲೂಸ್ ವೆಯ್ಟ್. ಅಂದರೆ ಫುಲ್ ವೆಯ್ಟ್ ಲಾಸ್ಗೆ ಅಂತಲೇ ಡ್ರಿಂಕ್ ಅಲ್ಲ ಇದು, ನಿಮ್ಮ ಅನ್ವಾಂಟೆಡ್ ಟಾಕ್ಸಿನ್ಸ್ ಎಲ್ಲ ಏನು ಬಾಡಿಯಲ್ಲಿರುತ್ತೆ ಅದನ್ನೆಲ್ಲ ಹೊರಗೆ ಹಾಕುತ್ತೆ, ಚೆನ್ನಾಗಿರುತ್ತೆ. ಅಷ್ಟು ಇಲ್ದಿರ ಕುಡಿತೀನ ನಾನು. ಆ್ಯಂಡ್ ಅಲ್ಗೂ ಆ್ಯಂಡ್ ಅದರಲ್ಲೂ ನಾನ್ ವೆಜ್ ಎಲ್ಲ ತಿಂದ್ಬಿಟ್ರೆ ಇಟ್ಸ್ ಕಂಪಲ್ಸರಿ ಐ ಹ್ಯಾವ್ ಟು ಹ್ಯಾವ್ ಅಟ್ ಲೀಸ್ಟ್ ನಾನ್ ವೆಜ್ ತಿಂದ ಮೇಲೆ ಒನ್ ಅವರ್ ಅಥವಾ 2 hours ಬಿಟ್ಬಿಟ್ಟು ಕುಡಿತೀನಿ ಕುಡಿತೀನಿ. ಅಚೀವ್ಮೆಂಟ್ ಮಾಡ್ಕೊಂಡು ಬಂದಿರೋದು ಏನ್ ನಿತಿನ್, ದೊಡ್ಡವನಾಗೋಗಿದ್ಯಾ ಏನೋ? ಅದು ಊಟ ಮೊನ್ನೆ ಊಟ 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 ಸಾಕಾಗೋಗೈತೆ. ಮುಟ್ಟದ ಇನ್ನೊಂದ್ ಟೈಮ್ ಫೋನ್ ನ ಮುಟ್ಟದ ಇನ್ನೊಂದ್ ಟೈಮ್ ಫೋನ್ ನ ಏನ್ ಮಾಡ್ತೀನಿ ನೋಡ್ಕೊ. ಫೋನ್ ಸೀಸ್ ಮಾಡೋರ್ ಗೈಸ್, ಸೀಸ್ ಮಾಡೋರ್ ಫೋನ್ ನ ತಾನೇ ನಿತಿನ. ಐಡಿ ಕಾರ್ಡ್ ಇಸ್ಕೊಂಡ್ರು ಗೈಸ್, ಫೋನ್ ಇಸ್ಕೊಂಡ್ರು ಗೈಸ್. ಇವಾಗ ಫೋನ್ ಕೊಟ್ರು, ಐಡಿ ಕಾರ್ಡ್ ಕೊಟ್ಟಿಲ್ಲ. ಏನಂತಾರೆ, ನಿಮ್ ಮಮ್ಮಿನ ನೋಡ್ಕೋ ಮನೇಲಿ ಕುತ್ಕೊಂಡು ಅಂತೆ. ಎರಡು ದಿವಸ ನಿನ್ ಕಾಲೇಜ್ ಬರ್ಬೇಡ, ಐಡಿ ಕಾರ್ಡ್ ಇದ್ದೀರಾ, ಬಿಟ್ಬಿಡು ಕಾಲೇಜ್ ಬಿಟ್ಬಿಡು, ಹೋಗೇ ಬೇಡ ಆಯ್ತಾ. ಒಬ್ಬೊಬ್ರು ಅವನಂತೂ ಸೌಂಡ್ ಆಯ್ತು, ಅವ್ನ ಟಿವಿ ಆಯ್ತು. ಏನಾ ಟಾಟ್ ಬೈ.
ನೋಡಿ ಗೈಸ್, ಇಷ್ಟು ಒಂದ್ ಕೆಜಿ ಕಬಾಬ್, ಅಬ್ಬಾ ನಾನು ಇಷ್ಟು ತಿನ್ಬಿಡ್ತೀನಿ. ಮಟನ್ ಸಾರ್ ನಾನು 1000 ಅಲ್ಲ, ಒಂದ್ 1100 ಸರಿ ಹೇಳಿದೀನಿ ನಮ್ ಚಿಕ್ಕಮ್ಮ. ಚಿಕ್ಕಮ್ಮ ಬೇಡ, ಚಿಕ್ಕಮ್ಮ ಮಟನ್ ಸಾರ್ ಬೇಡ ಬೇಡ ಅಂದ್ರೇನು, ಮಟನ್ ಸಾರ್ ತಾನೇ ಇದು, ಮಟನ್ ಸಾರೇ ಅದ್ರ ಜೊತೆ ರಸ. ಅದ್ರಲ್ಲಿ ನಮ್ ಮನೇಲಿ ಬಿರಿಯಾನಿ ನಾನು ಒಬ್ಳ ತಿಂದಿರೋದಿನ ಇಷ್ಟು ಬಿರಿಯಾನಿ ಐತೆ. ಬಿರಿಯಾನಿ ಯಾಕೆ ಮಾಡ್ದೆ ಯಾಕಶಿಗೆ? ಇವಾಗ ಇವ್ರಿಬ್ಬರಿಗೂ ಬಿರಿಯಾನಿ ಹಾಕಿ ಕಬಾಬ್ ಹಾಕಿ ಪನಿಶ್ಮೆಂಟ್. ತಾತಂದು ಅಪ್ಪಂದು ಅಮ್ಮಂದು ಅಕ್ಕಂದು ಎಲ್ಲ ಅರ್ಧ ಆಗೊಂದಳ ನೀತಿ ಎಲ್ಲ ಅರ್ಧ. ನನ್ ನಿತಿನ್ ಡ್ರೆಸ್ ಫುಲ್ ಇಷ್ಟ ಆಗುತ್ತೆ ನಂಗೆ. ಈ ಕಲರ್ ಈ ಪಾಚಿ ಕಲರ್ ಇಷ್ಟ. ಸಾರ್ ಕೈ ಬೇಡ ನೋಡಿ. ಪ್ಯಾಂಟ್ ಶರ್ಟ್ ಅಣ್ಣ 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 ತರೋಣೆ ತಮ್ಮ ತಮ್ಮ ಏನೋ ಗೈಸ್ ತಮ್ಮ. ನಂಗಿಂತ ಎಷ್ಟು ವರ್ಷ ಚಿಕ್ಕವನಿರು? ಏನೇ ಇವಾಗ ನಿಂದು ಏಜ್? 16 17 18 19 3 years. ನಾನು ಯಾವ ಸೀಮೆ ಅಕ್ಕ ಆಯ್ತು. ಸೊ ಇದು ಸಪ್ರೇಟ್ ಕಬಾಬ್ ಎಣ್ಣೆ ಆಯ್ತಾ? ಆಗಿಲ್ಲ, ಎರಡು ಟೈಮ್ ಕಬಾಬ್ ಮಾಡಿ 2-3 times ಯೂಸ್ ಮಾಡೋದು ಅಷ್ಟೇ ನಾವು ಆ ಎಣ್ಣೆನ. ಯಶಿಕ ಏನಕ್ಕ ಮಕ್ಕಳಿಗೆ 2 ದಿನದಿಂದ ಹೋಟೆಲ್ ಪಾರ್ಸಲ್ ಊಟ ಹಾಕೊಳ್ತದ ಅಕ್ಕನು. ಒಂದು ಬೇಸಿಕ್ ಗೈಸ್, ಒಂದು ಬೇಸಿಕ್ ಅಡುಗೆ ಕೂಡ ಗೊತ್ತಿಲ್ಲ. ನಾನು ಮಾಡ್ತೀನಿ ಅಂದೆ ಗೈಸ್, ನಾನು ಮಾಡೋದನ್ನ ತಿನ್ನೋಕೆ ಯಾರು ರೆಡಿ ಇಲ್ಲ. ನಾನೇನ್ ಮಾಡಿ ಏ ನೆಗಿ ಬೇಡ ಪ್ಲಾಸ್ಟಿಕ್ ನಗು. ನಮ್ ನಿತಿನ್ ಏನ್ ಸೆಲೆಕ್ಟೆಡ್ ಅಂದ್ರೆ ಅಷ್ಟೇ. ಓ ಆಮೇಲೆ ನಾನು ನೋಡು ಅವ್ನು ಬರೀ ಬೋನ್ಲೆಸ್ ಕೇಕ್ ತಿನ್ನೋದು. ನಾನು ಹಂಗೆ ಇಟ್ಬಿಟ್ಟು ಹೋಗ್ಬಿಡ್ತೀನಿ, ಅಷ್ಟೊಂದು ಮುಸಿಬೇಜಿ ಮಾಡಿಲ್ಲ ಏನಂತ ಸ್ಕ್ರಿಪ್ಟ್. ನಾನು ಸ್ಕ್ರಿಪ್ಟೆಡ್ ವಿಡಿಯೋ ಮಾಡ್ತಾ ಇರೋದು ಆಗ ಫುಲ್ ಪ್ಲಾನ್ ಮಾಡಿ. ನಿತಿನ್ ಚೆನ್ನಾಯ್ತಾ? ಸಾಕಾಗೈತೆ. ನಿಂಗ್ ಮಾಡಾಕ್ತೀನೇನೋ ನೋಡೆ ಊಟ. ಅಂದಿ ತರ ಮೊಸರು ಹಾಕೊಂಡು ತಿಂತಾಳೆ ಗೈಸ್, ಸುಳ್ಳು ಹೇಳ್ತಾಳೆ. ಸೊ ಸಂಜೆ ಆಗಿತ್ತ, ಸೋನು ಪಾಪು ಕೂಡ ಸುಮ್ಮನೆ ಕೂತಿದ್ರು. ಸೋನು ಬ್ಯಾಡ್ಮಿಂಟನ್ ಬಂದಿದ್ದ, ಸರಿ ಮಕ್ಳಿಗೆ ಹಾಲು ಕಾಯಿಸ್ಕೊಡು ಅಂತ ಹೇಳಿದ್ದೆ. ಹಾಲು ಕಾಯಿಸು ಅಂತಂದ್ರೆ ಹಾಲೆಲ್ಲ ಸ್ಟವ್ ಮೇಲೆಲ್ಲ ಉಗ್ಸಿ ಅದಕ್ಕೆ 1-2 double ಕೆಲಸ ಮಾಡಿ ಆಮೇಲೆ ಇಟ್ಲು. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಮುದ್ದೆ ಮಾಡಿ ಅನ್ನ ರಸ ಎಲ್ಲ ಮಾಡ್ತಾ ಇದ್ದೀನಿ ಮಮ್ಮಿಗೆ ಹಾಸ್ಪಿಟಲ್ ತೊಗೊಂಡೋಗಕ್ಕೆ. ಆ್ಯಂಡ್ ಡ್ಯಾಡಿಗೆ ಊಟ ಮಾಡಿ ಇಡ್ತಾ ಇದ್ದೀನಿ. ಹಳ್ಳಿ ಕಡೆ ಎಲ್ಲ ಮಾಡಲ್ವಾ ಮುದ್ದೆ? ಹಂಗ ಮಾಡ್ತೀನಿ ಗೈಸ್, ಎಷ್ಟು ಚೆನ್ನಾಗೈತೆ ಗೊತ್ತಾ? ಆದರೆ ನಂಗೆ ಒಂದು ಮುದ್ದೆ ಮಾಡೋಕೆ ಇನ್ನೂ ಬರಲ್ಲ, 2-2 ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಸೋ ಹಾಟ್ ಫ್ಲೇಮಿಂಗ್ ಹಾಟ್. ಅಷ್ಟೇ ಆಗೋಯ್ತು. ನನ್ನ ತಂಗಿ ನಮ್ಗೆ ಫುಲ್ ಬ್ಯಾಕ್ ಬೋನ್ ಗೈಸ್, ಇಷ್ಟು ಮಾಡ್ತಾರೆ ಗೊತ್ತಾ? ನಾನು ಬ್ಯಾಕ್ ಬೋನ್ ಗೈಸ್. ಇದು ಮಮ್ಮಿಗೆ ರೈಸ್ ಜೊತೆ ಎಗ್ಗು ತಿನ್ಕೊಂಡ್ವಿ. ಇದು ನಮ್ಮ ಡ್ಯಾಡಿಗೆ ಮುದ್ದೆ, ಆದ್ರೆ ನಂಗೆ ಒಂದು ಮುದ್ದೆ ಮಾಡೋಕ್ಕೆ ಬರಲ್ಲ ಗೈಸ್, ಅದಕ್ಕೆ 2 ಮಾಡಿಬಿಟ್ಟಿದ್ದೀನಿ. ಮಮ್ಮಿ ತಿನ್ನಲ್ಲ, ಇದು ಸುಮ್ಮನೆ ಒಂದು 4 ಪೀಸ್ ಕಬಾಬ್ ಹಾಕಿದ್ದೀನಿ ಇವಾಗ ಮಾಡಿ, ಎಲ್ಲ ಪ್ಯಾಕ್ ಮಾಡಿದ್ಮೇಲೆ ತೋರಿಸ್ತಾ ಇದ್ದೀನಿ. ಓಕೆ ಸುಮ್ಮನೆ 4
ನಮ್ಮ ಮಮ್ಮಿ ಹೆಂಗೂ ತಿನ್ನಲ್ಲ, ಬಟ್ ಸ್ಟಿಲ್ ಟೇಸ್ಟ್. ಆ್ಯಂಡ್ ಒಂದು ಲೈಕ್ ಇದ್ರ ತುಂಬ ಇಷ್ಟ ಚೆನ್ನಾಗಾಗೈತೆ ಗೊತ್ತಾ, ರವೆ ಗಂಜಿ. ನಮ್ಮ ಮಮ್ಮಿ ಊಟ ತಿನ್ಮೇಲೆ ತಿಂತಾರೋ ಕುಡಿತಾರೋ ಎಲ್ಲೋ ಗೊತ್ತಿಲ್ಲ. ಔಷ್, ಇದು ನಮ್ಮ ಮಮ್ಮಿಗಂತ ಮಾಡಿರೋ ರಸ. ನಂತರ ಖಾರ ಏನೂ ಇಲ್ಲ, ಸ್ವಲ್ಪ ಪೆಪ್ಪ ಪೌಡರ್ ಹಾಕಿ ಜಾಸ್ತಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಿದ್ದೀನಿ ಅಷ್ಟೇ. ಸೋ ಲೇಟ್ ಹೇಗಿದೆ ಶಿಕ್ಕ, ಒಂದು ಬಟ್ಲು ಕೊಟ್ಬಿಡು, ಹಂಗೆ ಒಂದು ಬಟ್ಲು ಸ್ಪೂನ್ ಅಷ್ಟೇ. ಸಿಂಪಲ್, ಇವಾಗ ಹೋದ್ರೆ ಟ್ರಾಫಿಕ್ಕು ಏಳು ಬರೇ. ಏನು ಸೌಂಡ್ ಯಾಕೆ ಪಾಪು ಇಷ್ಟು ಸೌಂಡ್ ಇಕ್ತೀರಾ? ಅಕ್ಕ ಹೇಳಿದ ಮಾತು ಕೇಳ್ಕೊಂಡಿರ್ರಿ, ಅರ್ಥ ಆಯ್ತಾ? ಗಲಾಟೆ ಗಿಲಾಟೆ ನಾಟಕ ಮಾಡಿದ್ರು ಹೊಡಿಯೋದೆ ನಿಮ್ಮನ್ನ. ಸೋನು ಸೋನು ಬಾಯ್, ಹುಷಾರಾಗಿರು. ಒಂದು ಸ್ವಲ್ಪ ವಾಮಿಟ್ ವಾಮಿಟ್. ಓಹ್ ಶಿಖ, ಈ ಥರ ಎಲ್ಲ ಕ್ಯಾಮ್ರಾ ಎಫೆಕ್ಟ್ಸ್ ಕೊಡಬಾರ್ದೆ ಶಿಖ. ನಾನು ಕಲ್ಸ್ಕೊಂತೀನಿ. ಸರಿ, ಮನೆ ಒಳಗಡೆ ಇರು, ನಾನು ಡ್ಯಾಡಿಗೆ ಫೋನ್ ಮಾಡಿ ಹೇಳ್ತೀನಿ. ಸರಿ ಸರಿ. ಸರಿ ಬಾಯ್, ಒಳಗಡೆ ಹೋಗಿ ಹುಷಾರಾಗಿರು. ನಾ ಈಗ ಅಕ್ಕಿ ಇಕ್ಬಿಡ, ಆಮೇಲೆ ಏನು ಮಾಡಕ್ ಹೋಗ್ಬೇಡ, ಏನು ಬಿಸಿನು ಮಾಡ್ಬೇಡ. ಸರಿ ನಾನು ಮಾತ್ರ ಬಿಸಿ ಮಾಡ್ತೀನಿ. ಸರಿ ಹೋಗು. ಸರಿ ಬಾಯ್, ಹುಷಾರು. ಬಾಯ್, ನೀವು ಹುಷಾರು. ಬಾಯ್. ಟ್ರಾಫಿಕಲ್ಲಿ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟಾಯಿತು. ಅನ್ನೋವರೆಗೂ ನಮ್ಮ ಅಮ್ಮ ಮನೆ ಇದ್ದರು. ಸೊ ಬೆಳಗ್ಗೆ ಅರೌಂಡ್ 11 o'clock ಏನೋ ಬಂದಿದ್ದಿತ್ತು. ನಮ್ಮ ಅಮ್ಮ ಮನೆ ಇದ್ದರು, ನಮ್ಮ ಮಮ್ಮಿ ಜೊತೆ ಎಲ್ಲದನ್ನು ನೋಡಿಕೊಂಡು, ಅಮ್ಮ ಪ್ರೀತಿ ಹೇಳಬೇಕು ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಮಮ್ಮ. ಆ್ಯಂಡ್ ನಮ್ಮ ಮಮ್ಮಿಗೆಲ್ಲ ಊಟ ತಂದಿದ್ದು ನೋಡಿ, ಇಬ್ಬರಿಗೂ ಒಂಥರ ಫುಲ್ ಖುಷಿ ಆಗಿಬಿಟ್ಟು ಇಮೋಷ್ನಲ್ ಆಗಿಬಿಟ್ಟು ಅವರು ಅಳ್ತಾ ಇದ್ದರು. ನನಗೇನಕ್ಕೆ ಹಿಂಗೆಲ್ಲ ಅಳ್ತೀರಾ, ಏನಾಗುತ್ತೆ ಅಂತಂದರೆ, ಇಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊತೀಯ ಅಂತೆಲ್ಲ ಫುಲ್ ನಮ್ಮ ಮಮ್ಮಿ ಅಮ್ಮಮ್ಮ ಇಬ್ಬರು ಇಮೋಷ್ನಲ್ ಆಗಿಬಿಟ್ರು. ವಿಡಿಯೋ ತೆಗಿಬಾರ್ದ? ಯಾಕೆ? ಹಂಗಿಲ್ಲ, ಏನಿಲ್ಲ. ನಾವು ಮಾಡೋದನ್ನ, ನಾವು ರಿಯಲ್ ಆಗಿ ಹೆಂಗಿರ್ತಿರೋ ಅದನ್ನ ವಿಡಿಯೋ ಮಾಡೋದು. ವಿಡಿಯೋ ಮಾಡೋಕ್ಕೋಸ್ಕರ ಅಂತ ಏನು ಮಾಡಲ್ಲ. ಐ ಜಸ್ಟ್ ಕೇಮ್ ನಾವು. ಇವಾಗ ಬಂದ್ಬಿಟ್ಟು ಸ್ವಲ್ಪ ನೀರು, ಬಿಸಿ ನೀರು ಕಾಯಿಸೋಣ ಅಂತಂದ್ಬಿಟ್ಟು ಇಲ್ಲಿ ಪ್ಯಾಂಟ್ರಿ ರೂಮ್ ಅಂತಾರಲ್ಲ, ಸೊ ಅಲ್ಲಿ ಬಂದಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಕೆಟಲ್ ಇರುತ್ತೆ, ಅವನ್ ಎಲ್ಲ ಇರುತ್ತೆ. ಸೊ ಅದರಲ್ಲಿ ಸ್ವಲ್ಪ ಬಿಸಿನೀರು, ಆಮೇಲೆ ಏನಾದರೂ ಊಟ ಏನಾದರೂ ಬಿಸಿ ಮಾಡ್ಬೇಕಂದ್ರೆ ಮಾಡೋದು. ಆ್ಯಂಡ್ ಆಮೇಲೆ ಹೋಗ್ಬಿಟ್ಟು ಅಮ್ಮಮ್ಮನ ಬಿಟ್ಬಿಟ್ಟು ಬಂದೆ. ಆ್ಯಂಡ್ ಯಾ, ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಮಮ್ಮಿ ರಿಕವರ್ ಆಗ್ತಿದ್ದಾರೆ, ಚೆನ್ನಾಗಿದ್ದಾರೆ. ನಿಮ್ಮೆಲ್ಲರ ವಿಶಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ಗೆ ವಿ ಆರ್ ಆಲ್ವೇಸ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೊ ಮಚ್ ಗೈಸ್. ನೀವೆಲ್ಲರೂ ಕೂಡ ಹುಷಾರಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಟಿಲ್ ಎಂಡ್. ಬಾಯ್.